अक्टोबर 29 केरल एर्नाकुलम जिले कलमसेरिया प्रार्थना मंदिर बॉम्ब ब्लास्ट नडेदितु। सरणी ब्लास्ट केस मृतर संख्य 4 ऐरिदे। घटन तीव्रवागि गायगोंडिद्द 61 वर्षद महिळे चिकित्से फलिसदे इंदु मृतपट्टिद्दाळे। मृत महिळेयन्न कलमसेरिया मोलीजाय एंदु गुरुतिसलागिदे। स्फोट संभविसिद वेळे महिळेगे शेकडा 70 हेच्चु सुट्ट गायगळागित्तु। चिकित्से फलिसदे इंदु मृतपट्टिद्दाळे। इन्नु बॉम्ब ब्लास्ट केस बंधित आरोपि डोमेक मार्टिन अन्न मत्ते 10 दिन पोलीस वशक्के नीडि केरळ कोर्ट आदेश कोट्टिदे। इस्राएल मत्तु हमास भीकर कदन तिंगलु मुगिदरू तण्णगाग्ता इल्ल। आदरे विदेशदल्लि नडेयता इरुव युद्धक्के देशदल्लू परविरोध व्यक्तवाग्ता इदे। ई नडुवे विजयपुरदल्लि एसटीपी कार्यकर्तरु प्यालेस्तीन पर प्रतिभटने नडेसुत्ता इद्दारे। अप्राप्त मक्कळ कैयल्लि प्यालेस्तीन पर पोस्ट कोट्टु प्रतिभटने नडेसुत्तिद्दारे। ई हिन्नेलेयल्लि नगरद गोळगुम्मट पोलीस ठाणेयल्लि एसटीपी जिल्लाध्यक्ष अताबुल्ला विरुद्ध प्रकरण दाखलागिदे। रक्षणे ಮಾಡಬೇಕಾಗಿದ್ದ ಪೊಲೀಸ್ ಅಧಿಕಾರಿಯೆ ಕಳ್ಳತನ ಮಾಡಿದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ। ರೈಲುಗಳಲ್ಲಿ ಕಳ್ಳತನ ಮಾಡುತ್ತಾ ಇದ್ದ ಖತರ್ನಾಕ ಪೊಲೀಸ್ ಪೇದೆ ಸಿದ್ದರಾಮಯ್ಯ ರೆಡ್ಡಿ ಲಾಕ್ ಆಗಿದ್ದಾನೆ। ಈತ ಕಳ್ಳತನ ಮಾಡಲೆಂದೆ ತನ್ನ ಜೊತೆಗೆ ಸಾಬಣ್ಣ ಎಂಬ ಕಳ್ಳನನ್ನ ಇಟ್ಟುಕೊಂಡಿದ್ದ। ಕೇರಳ ತಮಿಳುನಾಡು ಪ್ರಯಾಣಿಕರೇ ಈತನ ಟಾರ್ಗೆಟ್ ಆಗಿದ್ದು ಮಧ್ಯರಾತ್ರಿಯಲ್ಲಿ ಪ್ರಯಾಣ ಮಾಡುತ್ತಾ ಇದ್ದ ಪ್ರಯಾಣಿಕರಿಂದ ನಗದು ಹಣ ಚಿನ್ನಾಭರಣಗಳನ್ನು ಕದಿತಾ ಇದ್ದ। ದಂಡು ರೈಲು ನಿಲ್ದಾಣ ಬಯಪ್ಪನಹಳ್ಳಿ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಲಾಗಿದ್ದು ಸದ್ಯ ಆರೋಪಿ ಸಿದ್ದರಾಮಯ್ಯ ರೆಡ್ಡಿಯನ್ನ ಪೊಲೀಸರು ಅಮಾನತು ಮಾಡಿ ತನಿಖೆ ನಡೆಸುತ್ತಾ ಇದ್ದಾರೆ। ಹೆತ್ತ ಮಗನೇ ತಂದೆಯ ಹತ್ಯೆ ಮಾಡಿದ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ದೇವರ ಭೂಪೂರು ಗ್ರಾಮದಲ್ಲಿ ನಡೆದಿದೆ। ಗಾಂಜಾ ಮದ್ಯ ಸೇವಿಸಿ ತಾಯಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದ ತಂದೆ ಬಂಡಿ ತಿಮ್ಮಪ್ಪನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಮಗ ಶೀಲವಂತ ಕೊಂದು ಪೊಲೀಸರಿಗೆ ಕರೆ ಮಾಡಿದ್ದಾರೆ। ಮೊದಲು ಕೊಲೆಗೈದು ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ ಆದರೆ ತೀವ್ರ ರಕ್ತಸ್ರಾವ ಆಗಿದ್ದಕ್ಕೆ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾನೆ। ಮಾಹಿತಿ ಬಂದ ತಕ್ಷಣ ಲಿಂಗಸಗೂರು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ। ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ಬೆಳಗಾವಿ ಜಿಲ್ಲಾ ಸಿಇಎನ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ರಾಜಾರೋಷವಾಗಿ ನಡೆಸುತ್ತಾ ಇದ್ದ ಅಂದರ್ಬಹರ್ ಜೂಜು ಅಡ್ಡೆ ಮೇಲೆ ದಾಳಿ ನಡೆಸಿದ್ದಾರೆ। ಸಿಎನ್ ಇನ್ಸ್ಪೆಕ್ಟರ್ ಬಿಆರ್ ಗುಡ್ಡೇಕರ್ ನೇತೃತ್ವದ ತಂಡದಿಂದ ದಾಳಿ ನಡೆದಿದೆ। ಬೆಳಗಾವಿಯ ಬೈಲಹೊಂಗಲ ಪಟ್ಟಣದ ಸಂಸ್ಕೃತ ಬಾರ್ ಅಂಡ್ ಲಾಡ್ಜ್ ಮೇಲೆ ದಾಳಿ ನಡೆಸಿ ಪ್ರಮುಖ ಆರೋಪಿ ಮಹಂತೇಶ ತುರುಮುರಿ ಸೇರಿ 70 ಜನರನ್ನು ಅರೆಸ್ಟ್ ಮಾಡಲಾಗಿದೆ। ಬಂಧಿತರಿಂದ 2 ಲಕ್ಷ ರೂಪಾಯಿ ನಗದು 70 ಮೊಬೈಲ್ ಫೋನ್ ಜಪ್ತಿ ಮಾಡಲಾಗಿದೆ। ಖಚಿತ ಮಾಹಿತಿ ಮೇರೆಗೆ 10 ಜನ ಸಿಇಎನ್ ತಂಡ ದಾಳಿ ನಡೆಸಿ 2 ಬಸ್ನಲ್ಲಿ ಜೂಜುಕೋರರನ್ನು ಬಂಧಿಸಿ ಬೆಳಗಾವಿಗೆ ಕರೆತಂದಿದ್ದಾರೆ। ಬೆಳಗಾವಿ ಜಿಲ್ಲಾ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ। ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಕರ್ಕೇಶ್ವರ ಗಬ್ಬೂರು ರಸ್ತೆಗೆ ತಾವೇ ಹಣ ಹಾಕಿ ಗ್ರಾಮಸ್ಥರೇ ರಸ್ತೆ ದುರಸ್ತಿಗೊಳಿಸಿದ್ದಾರೆ। ಬೇಜವಾಬ್ದಾರಿ ಅಧಿಕಾರಿಗಳು ಜನನಾಯಕರ ವಿರುದ್ಧ ಮಲೆನಾಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದು ರಾಜ್ಯ ತಾಲೂಕು ಪಂಚಾಯಿತಿಯಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ ಆದರೆ ಗ್ರಾಮಕ್ಕೆ ರಸ್ತೆ ಇಲ್ಲ ಅಂತ ಕಿಡಿಕಾರಿದ್ದಾರೆ। ಈಗ ಯಾರು ನಿಮಗೆ ಕೆಲಸ ಮಾಡಲು ಬಿಡ್ತಾ ಇಲ್ಲ ಅಂತ ಶೃಂಗೇರಿ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡರಿಗೆ ಮಲೆನಾಡಿಗರು ಪ್ರಶ್ನಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ವರ್ಷಕ್ಕೊಮ್ಮೆ ಭಕ್ತರಿಗೆ ದರ್ಶನ ನೀಡುವ ಹಾಸನದ ಅಧಿದೇವತೆ ಹಾಸನಾಂಬೆ ಜಾತ್ರಾ ಮಹೋತ್ಸವ ಆರಂಭವಾಗಿದ್ದು ಇಂದು ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಕುಟುಂಬ ಸಮೇತರಾಗಿ ಆಗಮಿಸಿ ದೇವಿ ದರ್ಶನ ಪಡೆದರು। ಆದಿ ಚುಂಚನಗಿರಿ ಕ್ಷೇತ್ರದ ಹಾಸನ ಶಾಖಾ ಮಠದ ಶಂಭುನಾಥ ಶ್ರೀಗಳ ಜೊತೆಗೆ ಸ್ವರೂಪ್ ಪ್ರಕಾಶ್ ಆಗಮಿಸಿ ಶಕ್ತಿ ದೇವತೆಯ ದರ್ಶನ ಪಡೆದುಕೊಂಡಿದ್ದಾರೆ। ಜೊತೆಗೆ ಜೆಡಿಎಸ್ ವಕ್ತಾರ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡರು ಹಾಸನಾಂಬೆ ದರ್ಶನ ಪಡೆದುಕೊಂಡರು। ಹಾಸನಾಂಬೆ ಸಾರ್ವಜನಿಕ ದರ್ಶನೋತ್ಸವದ 4ನೇ ದಿನವಾದ ಇಂದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ। ಆನೆಗಳು ಕಾಡಂಚಿನ ಗ್ರಾಮಗಳತ್ತ ನುಗ್ಗಬಾರದು ಅಂತ ಬಂಡಿಪುರ ರಾಷ್ಟ್ರೀಯ ಉದ್ಯಾನವನದ ಅಂಚಿನಲ್ಲಿರುವ ಸರಗೂರು ತಾಲೂಕಿನ ಹೆಡಿಯಾಲ ಅರಣ್ಯ ಉಪವಿಭಾಗದ ನಾಗಣಪುರ ಮತ್ತು ಬಳ್ಳೂರು ಹುಂಡಿ ರೇಂಜ್ನಲ್ಲಿ ಕಬ್ಬಿಣದ ಬೇಲಿ ನಿರ್ಮಿಸಲಾಗಿದೆ। ಆದರೆ ಬೆಳೆ ರಕ್ಷಣೆಗಾಗಿ ನಿರ್ಮಿಸಲಾದ ಕಬ್ಬಿಣದ ಬೇಲಿಯನ್ನ ಆನೆಯೊಂದು ಲೀಲಾಜಾಲವಾಗಿ ದಾಟಿದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ। ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಆನೆಗಳ ಹಾವಳಿ ನಿಯಂತ್ರಿಸಲು ಮಾಡಿದ ಈ ರಕ್ಷಣಾ ಬೇಲಿ ಅವೈಜ್ಞಾನಿಕವಾಗಿದೆ ಎಂಬ ಆರೋಪಕ್ಕೆ ಈ ದೃಶ್ಯ ಸಾಕ್ಷಿಯಾಗಿದೆ। ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ವೈಜ್ಞಾನಿಕವಾಗಿ ಬೇಲಿ ನಿರ್ಮಿಸಿ ಸೂಕ್ತ ರಕ್ಷಣೆ ಒದಗಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।